ನೀನ್ ಈಗ್ಲೇ ವಿಡಿಯೋ ಡಿಲೀಟ್ ಮಾಡ್ತೀಯ ಇಲ್ವಾ? ನಿನಗೆ ಎರಡು ದಿನ ಟೈಮ್ ಕೊಟ್ಟಿದ್ದು ವಿಡಿಯೋ ಡಿಲೀಟ್ ಮಾಡು ಅಂತ ಹೇಳು ಅಂತ ಅಲ್ಲ. ಒಳ್ಳೆ ಹುಡುಗ ಅಂತ ನಾನು ಅನ್ಕೊಂಡ್ರೆ ನನ್ನ ಹತ್ರನೇ ಮಿಸ್ಬಿಹೇವ್ ಮಾಡ್ತಿದ್ದೆ ನೀನು. ನೋಡೋ ಬೇಡ, ಚೆನ್ನಾಗಿರಲ್ಲ, ಈ ವಿಡಿಯೋ ವೈರಲ್ ಮಾಡ್ಬಿಡ್ತೀನಿ. ಕೂತ್ಕೊಳ್ಳಲ್ಲ. ಎಲ್ಲೋ ನಿನ್ ಫ್ರೆಂಡ್ಸು ಕರ್ಸೋ ಅವ್ರನ್ನ? ಇಲ್ಲ ಸರ್, ಅವ್ರ ಯಾರಿಗೂ ನಾನು ಕಳಿಸಿಲ್ಲ ಸರ್. ಈ ವಿಷಯ ಅವ್ರಿಗೆ ಗೊತ್ತಿಲ್ಲ ಸರ್. ಮತ್ತೆ ಎರಡು ಮೂರು ಜನಕ್ಕೆ ವಿಡಿಯೋ ಕಳಿಸಿದ್ದೀನಿ, ವಿಡಿಯೋ ವೈರಲ್ ಆಗತ್ತೆ ಅಂತ ಹೇಳ್ತಿದ್ಯಾ? ಕರ್ಸೋ ಅವ್ರನ್ನ ಸರ್. ಅವ್ರು ಕರೆದ್ರೆ ಬರಲ್ಲ ಸರ್. ಕರ್ಸೋ ಅವ್ರನ್ನ. ನಾನು ಯಾರಿಗೂ ವಿಡಿಯೋ ಕಳಿಸಿಲ್ಲ ಸರ್. ತಗೊಳ್ಳೋ ಮೊಬೈಲ್ನ, ನಾ ಹೇಳ್ದಂಗೆ ಮೆಸೇಜ್ ಮಾಡೋ, ಬರ್ತಾರೆ. ಎಲ್ರ ಮೊಬೈಲು, ಮೊಬೈಲ್ ಕೊಡ್ರಲ್ಲ, ಕೊಡ್ರ ವಿಡಿಯೋ. ಎಲ್ರೋ ಸರ್, ನಮ್ಗೇನು ಗೊತ್ತಿಲ್ಲ ಸರ್, ಇವನೇ ಬರ ಕೇಳಿದ್ದು. ವಿಡಿಯೋ ಎಲ್ರೋ ಸರ್, ನಮ್ಮ ಹತ್ರ ಯಾವ ವಿಡಿಯೋನು ಇಲ್ಲ ಸರ್. ಮತ್ತೆ ಅವನು ವಿಡಿಯೋ ಎಲ್ಲ ಶೇರ್ ಮಾಡಿದೀನಿ, ವೈರಲ್ ಆಗುತ್ತೆ ಅಂತ ಹೇಳಿದಾನೆ. ಇಲ್ಲ ಸರ್, ಇವನ್ ಬರೀ ಸುಳ್ಳು ಸುಳ್ಳು ಹೇಳ್ತಿದ್ದಾನೆ ಸರ್. ನಿಮಗೆ ಹೀಗೆಲ್ಲ ಹೇಳಿದ್ರೆ ಮಾತು ಕೇಳಲ್ಲ ನೀವು? ಸರ್, ನಾನು ಯಾರಿಗೂ ಕಳಿಸಿಲ್ಲ ಸರ್, ಅವ್ರನ್ನ ಎದುರಿಸೋ ಕೇಳ್ದೆ ಸರ್. ನಿಮ್ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ರೇನೆ ಮಾತು ಕೇಳೋದು. ಚಿಕ್ಕ ಹುಡುಗರು ಅವರು ಹುಡುಗಾಟದಲ್ಲಿ ಏನೋ ತಪ್ಪು ಮಾಡಿದ್ದಾರೆ, ಕೇಸು ಅದು ಇದು ಅಂತ ನೀವು ಹೇಳಿದ್ರೆ ಅವ್ರ ಫ್ಯೂಚರೇ ಹಾಳಾಗೋಗುತ್ತೆ. ಇದೊಂದ್ಸಲ ಬಿಟ್ಬಿಡಿ ಅವ್ರನ್ನ. ನೀನ್ ಹೀಗೆ ಹೇಳಿ ಹೇಳಿನ ಈ ಪರಿಸ್ಥಿತಿ ಬಂದಿರೋದು. ಸರ್ ಸರ್ ಪ್ಲೀಸ್ ಸರ್, ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ನನ್ನ ಮಕ್ಕಳ ಇನ್ನೊಂದ್ಸಲ ಈ ಏರಿಯಾದಲ್ಲಿ ಏನಾದ್ರೂ ಕಾಣಿಸ್ಕೊಂಡ್ರೆ ಅಂದ್ರೆ ನಿಮ್ ಮೈ ಮೂಳೆ ಮುರಿದು ಬಿಡ್ತೀನಿ. ಹೋಗ್ರ ಹೋಗ್ರ, ನನ್ನ ಮಕ್ಕಳ ಹೋಗ್ರ ಹೋಗ್ರ. ಲೈ ಏ, ಯಾಕೋ ಮಗ ಇಲ್ಲಿ ಕುತ್ಕೊಂಡಿದ್ಯಾ? ಏನಿಲ್ಲ ಮಗ, ಬಾ ಕುತ್ಕೋ. ಎಲ್ಲೋಗಿದ್ದು ಇಷ್ಟು ದಿವಸ? ಫೋನ್ ಮಾಡಿದ್ರೆ ಫೋನ್ ಸಿಗ್ತಾ ಇಲ್ಲ, ಫೋನ್ ಸ್ವಿಚ್ ಆಫು. ಏನೀ ಕತೆ? ಫೋನ್ ಏನಾಯ್ತಾಯ್ತು? ಫೋನ್ ಗಿನ್ನೆಲ್ಲ ಕಿತ್ಕೊಂಬಿಟ್ಟೆ. ಏ ಬೇಡ ಕಣ, ಫೋನ್ ಗಿನ್ನೆಲ್ಲ ಕಿತ್ಕೊಂಬಿಟ್ಟ ಮಗ, ಅದಕ್ಕೆ ಸ್ವಲ್ಪ ದಿನ ಯಾರಿಗೂ ಕಾಣಿಸ್ಕೊಂಬಾರ್ದಂತ ದೂರ ಹೋಗಿದ್ದೆ. ಹೋಗಿ ಹೋಗಿ, ಆ ಚೈಲ್ಡ್ಗಳ್ ನಂಬ್ಕೊಂಡು ಹೋಗಿದ್ಯಲ್ಲ. ಚೈಲ್ಡ್ ಅಂತಲ್ಲ ಮಗ, ಮಾಡಿದ್ದೆಲ್ಲ ನಾನೇ. ಕೊನೆಗೆ ಲಾಸ್ಟಲ್ಲಿ ಎಲ್ಲ ಸಿಗಾಕೊಂಬಿಟ್ವಿ ಅಷ್ಟೇ. ಆ ನನ್ನ ಮಕ್ಕಳು ಬಿಟ್ಟೋದ್ರು. ಅದೆಲ್ಲ ಸರಿ, ಅಂಕಲ್ ಕೈಲಿ ತಗ್ಲಾಕೊಂಡು ಹೋದೆ ತಿಂದಿದ್ಯಲ್ಲ. ನೋಡು ಮಗ, ಮಾಡಿದ್ರೆ ಈ ಥರ ಎಲ್ಲ ಮಾಡಬಾರ್ದು, ಅದ್ರ ಪ್ರಪಂಚ ಬೇರೆನೇ ಐತೆ. ಬಾನ ಜೊತೆ ಎಲ್ಲಿಗೋ ನಿಂಪ ಆರಲೆ. ಏನೋ ಮಗ, ಹಿಂಗಿದೆ ರೂಮು. ಆಂಟಿ ಹಿಂದೆ ಹೋಗೋದಲ್ಲ ಮಗ, ಬೇರೆ ಪ್ರಪಂಚನೇ ಇದೆ. ಏನೋ ಮಾಡ್ತಿದ್ಯಾ? ಏನೋ ಮಗ, ಹಿಂಗೆಲ್ಲ ಮಾಡ್ತಿದ್ಯಾ? ನಮಗೂ ಸ್ವಲ್ಪ ಹೇಳ್ಕೊಡು. ಇದೆಬ್ಬಿರೋದು ಒಳ್ಳೇದಕ್ಕೆ ಮಗ, ಆದರೆ ನಮ್ಮಂಥವರು ಇದನ್ನು ಬಳಸ್ಕೊತಾ ಇದ್ದೀವಿ. ತಗ್ಲಾಕೊಂಡ್ರಿ ಅಂತ ಅನ್ಕೋ, ಪಕ್ಕಾ ಜೈಲೇ.
ಒಬ್ರನ್ನ ಆಲ್ರೆಡಿ ಆಕ್ ಮಾಡಿದ್ದೀನಿ, ಬಾ ಮಾತಾಡೋಣ. ಹಲೋ. ಹಲೋ, ಯಾರು ನೀವು? ನಾನು ಯಾರು ಅನ್ನೋದು ನಿನಗೆ ಬೇಡ, ಫಸ್ಟ್ ನೀನು ವಾಟ್ಸಪ್ ಚೆಕ್ ಮಾಡು. ಹಲೋ, ಯಾರೇ ನೀವು? ಯಾಕೆನೇನೋ ಮಾತಾಡ್ತಿದ್ದೀರಾ? ಹಲೋ ಹಲೋ, ನೀನು ನನ್ನ ಕಾಲ್ ಮಾಡೋದಕ್ಕಾಗಲ್ಲ, ಫಸ್ಟ್ ನೀನು ವಾಟ್ಸಪ್ ಚೆಕ್ ಮಾಡು. ಯಾವನ್ನೂ ಲೂಸ್ ನನ್ನ ಮಗ ಅನ್ಸತ್ತೆ. ಇವಾಗ ನೋಡಿಡ್ತಾಳೆ, ಮಾಡೋಣ. ಮಾಡು. ಹಲೋ ಹಲೋ, ಯಾವನು ನೀನು? ಯಾಕೆ ಈ ಥರದ್ದೆಲ್ಲ ವಿಡಿಯೋ ಕಳಿಸ್ತಿದ್ಯಾ? ನಿನ್ ವಿಡಿಯೋ ಅಲ್ವಾ, ಮೋಸ್ಟ್ಲಿ ಪಕ್ಕದ ಮನೆಯವ್ರು ಇದ್ದಾರೆ. ಹಲೋ, ಯಾರು ಸರ್ ನೀವು? ಯಾಕೆ ಈ ಥರದೆಲ್ಲ ಕಳಿಸ್ತಿದ್ದೀರಾ? ಪ್ಲೀಸ್ ಡಿಲೀಟ್ ಮಾಡಿ. ಡಿಲೀಟ್ ಮಾಡೋದಕ್ಕೆಲ್ಲ ಕಳಿಸಿರೋದು ಮತ್ತೆ ನೀವು ಬೇಕು. ಸರ್ ಏನ್ ಮಾತಾಡ್ತಿದ್ದೀರಾ? ಕನ್ನಡ ಕನ್ನಡ ಮಾತಾಡ್ತಾ ಇದ್ದೀನಿ ಸರ್. ಪ್ಲೀಸ್ ಸರ್, ಆ ಥರ ಎಲ್ಲ ಮಾತಾಡಬೇಡಿ ಸರ್. ಯಾಕೆ ಕನ್ನಡ ಮಾತಾಡ್ಬಾರ್ದಾ? ಹಾಗಲ್ಲ ಸರ್, ನೀನೇ ಬೇಕು ಅಂತೆಲ್ಲ ಹೇಳಿದ್ರೆ ಭಯ ಆಗುತ್ತೆ ಸರ್. ಹೋ, ವಿಡಿಯೋ ಕಳಿಸ್ಬೇಕಾದ್ರೆ ಭಯ ಆಗಿಲ್ಲ, ಇವಾಗ ಭಯ ಆಗುತ್ತಲ್ವಾ? ಯಾರಿಗೆ ಕಳಿಸಿದ್ದು ಸರ್? ಅದು ನನ್ನ ಬಾಯ್ಫ್ರೆಂಡಿಗೆ ಕಳಿಸಿದ್ದು. ನಾನು ಅವನ್ನೇ ಮದುವೆ ಆಗ್ತಿದ್ದೀನಿ. ಮದುವೆ ಆದಮೇಲೆ ಎಲ್ಲ ನೋಡ್ತಿರಲ್ವಾ, ಅಷ್ಟೊಂದು ಅರ್ಜೆಂಟ್ ಯಾಕೆ? ಮದುವೆವರೆಗೂ ಕಾಯೋಕ್ಕಾಗಲ್ಲ ಸರ್. ನೋಡಿ, ನೀವು ತುಂಬ ಒಳ್ಳೆಯವ್ರ ಥರ ಕಾಣಿಸ್ತಿದ್ದೀರಾ. ಪ್ಲೀಸ್ ಆ ಥರದ್ದೆಲ್ಲ ಮಾಡಿಬಿಡಿ, ತಪ್ಪಾಯಿತು ಸರ್. ಇನ್ನು ಮುಂದೆ ಈ ಥರ ಮಾಡಲ್ಲ. ದಯವಿಟ್ಟು ಡಿಲೀಟ್ ಮಾಡಿಬಿಡಿ, ನಮ್ಮನ್ನ ಬಿಟ್ಬಿಡಿ ಸರ್. ನಾನು ಒಳ್ಳೆಯವನಲ್ಲ, ಅದಕ್ಕೆ ನೀನು ನನಗೆ ಬೇಕು ಅಂತ ಕೇಳ್ತಿರೋದು. ಅವನ ಜೊತೆ ಎಲ್ಲನೂ ಮಾಡ್ತೀಯಾ, ನನ್ನ ಜೊತೆನೂ ಮಾಡು. ಸರ್ ನಾವೇನು ಮಾಡಿಲ್ಲ ಸರ್, ದಯವಿಟ್ಟು ಬಿಟ್ಬಿಡಿ ಸರ್. ಆ ಥರದ್ದೆಲ್ಲ ಏನೂ ಇಲ್ಲ. ಬಿಡೋದಕ್ಕೆಲ್ಲ ಹಿಡಿದಿರೋದು ಪಡ್ಕೊಳ್ಳೋದಕ್ಕೆ. ನೋಡು, ನಿನಗೆ ಒಂದೇ ದಿನ ಟೈಮ್, ಯೋಚನೆ ಮಾಡಿ ಒಂದೊಳ್ಳೆ ನಿರ್ಧಾರ. ಬಾಯ್ ಸರ್. ಸರ್ 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 ಒಂದು ನಿಮಿಷ. ಮಾತಾಡ್ಬೇಕಿತ್ತು. ಮಾತಾಡು. ಫೋನಲ್ಲ ಅಲ್ಲ, ಡೈರೆಕ್ಟ್ ಆಗಿ ಮಾತಾಡ್ಬೇಕಿತ್ತು. ಸರಿ. ಏನೋ ಮಾತಾಡ್ಬೇಕಂತ ಹೇಳಿ ಸುಮ್ಮನೆ ನಿಂತ್ಕೊಂಡಿದ್ಯಾ? ಅದು ಹೇಗೆ ಶುರು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ.
ಶುರು ಮಾಡಕ್ ನಾವೇನ್ ಪಸ್ನೇಟ ಮಾಡ್ತಾ ಇದೀವಿ? ಏ ಗುಗ್ಗು, ಸಾಯಿಸ್ತೀನಿ ನಿನ್ನ. ಮತ್ತಿನ್ನೇನೆ ವಿಷಯ ಹೇಳೋದು ಬಿಟ್ಬಿಟ್ಟು ಎಲ್ಲಿಂದ ಹೇಗೆ ಅಂತ ಕತೆ ಹೊಡಿತಿದ್ಯಾ? ಹೌದು, ಕತೆ ಹೊಡಿಯೋದಕ್ಕೆ ನಿನ್ ಪ್ರೊಡ್ಯೂಸರು, ನನ್ನ ಡೈರೆಕ್ಟ್ರು. ಮುಚ್ಕೊಂಡು ಕೇಳು. ಆಯ್ತು ಹೇಳು. ಅದು ನಿನ್ನ ಜಡ್ಜ್ ಮಾಡಬಾರ್ದು, ಆಡ್ಕೊಳ್ಬಾರ್ದು, ಬೈಬಾರ್ದು. ನಾನೊಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದೀನಿ. ಯಾರೋ ಒಬ್ಬ ನನ್ನ ಫೋನ್ನ ಹ್ಯಾಕ್ ಮಾಡ್ಬಿಟ್ಟಿದ್ದಾನೆ ಕಣೋ. ಹಾಗಿದ್ರೆ ಅಕೌಂಟ್ ಗಿಕೊಂಡೆಲ್ಲ ಸರಿ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಅದಲ್ಲ ಕಣೋ, ಅವನಿಗೆ ನಂದೊಂದು ವಿಡಿಯೋ ಸಿಕ್ಕಿದೆ. ಏನ್ ವಿಡಿಯೋ? ಡ್ಯಾನ್ಸ್ ಕಿಸ್ ಮಾಡಿದ್ಯಾ ಹೇಗೆ? ಆಯ್ತು, ಏನ್ ಹೇಳು. ಅದು ಸುಹಾಸ್ ಗೊತ್ತಲ್ವಾ, ಅವನೊಂದು ವಿಡಿಯೋ ಕಳ್ಸಕ್ ಹೇಳಿದ. ಅದು ನಂಗೆ ಇಷ್ಟನೇ ಇರಲಿಲ್ಲ ಕಣೋ. ಅವನು ತುಂಬ ಫೋರ್ಸ್ ಮಾಡ್ತಿದ್ದ ಅಂತ ಹೇಳಿ ನಾನು ವಿಡಿಯೋ ಕಳಿಸ್ಬಿಟ್ಟೆ. ಆ ಹ್ಯಾಕರ್ಗೆ ಆ ವಿಡಿಯೋ ಸಿಕ್ಕಿದೆ, ಅದನ್ನೇ ಇಟ್ಕೊಂಡು ತುಂಬಾ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೇನೆ ಕಣೋ. ಸುಹಾಸ್ಗೇನು ವಿಡಿಯೋ ಕಳಿಸಿದ್ದೆ? ಪ್ಲೀಸ್ ಅರ್ಥ ಮಾಡ್ಕೊಳ್ಳಲ್ಲ. ಹೋಗಿ ಹೋಗಿ ಅಂತ ವಿಡಿಯೋ ಯಾರನ್ನ ಕಳಿಸ್ತಾರ? ಪ್ಲೀಸ್ ನಗ್ಬೇಡ ಕಣೋ. ಸರಿ, ಇವಾಗ ಏನಂತೆ? ಅದು ನಾನು ಅವನ ಜೊತೆ ಹೋಗ್ಬೇಕಂತೆ. ಹೋಗು, ನೋಡ್ ನೋಡ್ಕೊಂಡ್ ಬಾ. ಅರ್ಥ ಮಾಡ್ಕೊಳ್ಳಲ್ಲ, ಇಲ್ಲ ಅಂದ್ರೆ ಆ ವಿಡಿಯೋನ ವೈರಲ್ ಮಾಡ್ತೀನಿ ಅಂತ ಹೆದರ್ಸ್ತಾ ಇದ್ದಾನೆ. ಏನ್ ಗುರು ಅವಸ್ಥೆ ನಿಮ್ದು? ಇದು ಹೊರಗಡೆ ಹೋದ್ರೆ ಹೆಂಗಿರುತ್ತೆ ಗೊತ್ತಾ? ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತೀರಾ? ನಿನ್ ಹತ್ರ ಬಂದಿದ್ದೀನಿ. ಯಾವ ನಂಬರಿಂದ ಫೋನ್ ಬಂದಿತ್ತು? ಆ ನಂಬರ್ ಏನು ಕಾಣಿಸ್ತಿಲ್ಲ ಕಣೋ. ಇವಾಗ ನಾನೇನ್ ಮಾಡ್ಲಿ? ಪ್ಲೀಸ್ ಕಣೋ, ನಿಂಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಲ್ವಾ? ಹೇಗಾದ್ರೂ ಮಾಡಿ ಆ ವಿಡಿಯೋನ ಡಿಲೀಟ್ ಮಾಡಿಸ್ತೀಯಾ. ಅದ್ರ ಒಂದು ರಿಕ್ವೆಸ್ಟು, ನೀನು ಆ ವಿಡಿಯೋನ ಪ್ಲೀಸ್ ನೋಡಬೇಡ. ವಿಡಿಯೋ ನೋಡ್ತೀರಾ, ನಾನು ಹೆಂಗೆ ಡಿಲೀಟ್ ಮಾಡಲಿ? ಪ್ಲೀಸ್ ಕಣೋ, ನೀನು ನನ್ನ ಬೆಸ್ಟಿ ಅಲ್ವಾ? ಹಂಗಲ್ಲ ಚಿನಿ, ನಾನು ವಿಡಿಯೋ ನೋಡಿದ್ರೆ ತಾನೇ ನಾನು ಅದೇ ವಿಡಿಯೋ ಡಿಲೀಟ್ ಮಾಡ್ತಾ ಏನೋ ಇಲ್ವಂತ ಗೊತ್ತಾಗುತ್ತೆ. ಆದರೂ ಇವೆಲ್ಲ ನನಗೆ ಕಳಿಸಲ್ಲ ಅಲ್ಲ. ನೀನು ನನ್ನ ಬೆಸ್ಟಿ ಅಲ್ವೇನೋ? ಆದರೂ ನೀನು ಫಸ್ಟ್ ಇಷ್ಟಪಟ್ಟಿದ್ದ ಗೊತ್ತಾಯ್ತಾ? ಬಟ್ ನಾನು ನೋಡ್ಬಾರ್ದಲ್ವಾ? ಇವಾಗೇನು ಆ ವಿಡಿಯೋನೆಲ್ಲ ನೀನು ನೋಡ್ಬೇಕು ತಾನೆ? ಸರಿ, ಎಲ್ಲನೂ ಕಳಿಸ್ತೀನಿ, ನೋಡ್ಕೊ. ನೀನೇನು ಕಳ್ಸೋದು ಬೇಡ, ಹೇಗಿದ್ರು ನಾನೇ ನೋಡ್ತೀನಲ್ಲ. ಪ್ರಾಬ್ಲಮ್ ಏನೋ ಸಾಲ್ವ್ ಮಾಡ್ತೀನಿ, ಒಂದು ಕಿಸ್ ಕೊಟ್ರೆ ಸಾಕು. ಪ್ಲೀಸ್ ಅದನ್ನು ಫಸ್ಟು ಡಿಲೀಟ್ ಮಾಡಿಸು. ಹೌದು, ನಿನ್ನ ಬಾಯ್ ಫ್ರೆಂಡ್ ವೇಸ್ಟ್ ನನ್ನ ಮಗ ಇದ್ದಾನಲ್ಲ, ಅವನ ಹತ್ರ ಹೇಳುತ್ತಾನೆ? ಪ್ಲೀಸ್ ಕಣಲ್ಲು, ಅರ್ಥ ಮಾಡ್ಕೊಳ್ಳೋ. ಈ ವಿಷಯನೆಲ್ಲ ಅವನ ಹತ್ರ ಹೇಳೋಕ್ಕಾಗತ್ತಾ? ಹೇಳಿದ್ರೆ ಬ್ರೇಕಪ್ ಆಗಲ್ವಾ? ಬ್ರೇಕಪ್ ಆಗುತ್ತೆ ಅಂತ ಭಯ, ಅದೇ ವಿಡಿಯೋ ವೈರಲ್ ಆದರೆ ಪರವಾಗಿಲ್ಲ ಅಲ್ಲ. ಸರಿ ಸರಿ, ನೋಡ್ತೀನಿ. ನೋಡೋದಲ್ಲ, ಪ್ಲೀಸ್ ಏನಾದರೂ ಮಾಡು. ಸರಿ ಮಾಡ್ತೀನಿ. ನೆಕ್ಸ್ಟ್ ಏನಾದ್ರು ಅವ್ನು ಕಾಲ್ ಮಾಡಿದ್ರೆ ನನಗೊಂದು ಮೆಸೇಜ್ ಹಾಕು, ಸರಿನಾ? ಸರಿ, ನಾನು ಇನ್ನು ಹೊರಡ್ತೀನಿ ಹಾಗಾದ್ರೆ. ಬಾಯ್.